ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ ಒಂದೂರಲ್ಲಿ ಒಂದು ಅಜ್ಜಿ ಇರುತ್ತೆ ಅಜ್ಜಿನ ಇಲ್ಲ ಇಲ್ಲ ಇದು ಅಜ್ಜಿ ಕತೆ ಅಲ್ಲ ಒಂದೂರಲ್ಲಿ ಒಂದು ಹುಡುಗರು ಗುಂಪು ಇರುತ್ತೆ ಆ ಗುಂಪು ಹೆಂಗೆ ಏನು ಎತ್ತ ಅಂತ ಮಾತಾಡೋಕ್ಕಾಗಲ್ಲ ನೀವೇ ನೋಡ್ಕೊಂಬಂದು ನಿಮ್ಮ ಕತೆ ಶುರು ಮಾಡ್ರಪ್ಪ ವೆಲ್ಕಮ್ ಟು ಟುಬಾರ್ಗೋ ವೀಕೆಂಡ್ ವಿತ್ ರಮೇಶ್ ಪವರ್ ಹೆಡ್ ಬೈ ಚೈನಿ ಕೈನಿ ಹ್ಯಾಪಿನೆಸ್ ಪಾರ್ಟ್ನರ್ ಭಾಗ್ಯಲಕ್ಷ್ಮಿ ಬೀಡಿಗಳು ಅಲ್ಲು ಜೊತೆ ಕಾಫಿ ಕುಡಿಯೋ ಆಂಟಿರ್ಗೆ ಸ್ನಾನ ಮಾಡದೆ ಸೆಂಟ್ ಹಾಕೊಳ್ಳೋ ಶೋಕಿರೋ ಅಂಕಲ್ಗೆ ಜೇಬಲ್ ನಯ ಪೈಸ ದುಡ್ಡಿಲ್ಲ ಅಂದರು ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ಹುಡುಗಿರಿಂದೆ ಸುತ್ತೋ ಯುವಕರಿಗೆ ಕಂದು ಬಣ್ಣ ಇದ್ದರೂ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಬೆಳ್ಳಕ್ಕೆ ಕಾಣೋ ಯುವತಿಯರಿಗೆ ಚಡ್ಡಿ ಹಾಕ್ಕೊಳ್ಳೋಕೆ ಬರಲಿಲ್ಲ ಅಂದರೂ ಪಬ್ಜಿ ಆಡೋ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ವೀಕೆಂಡ್ ವಿಧಿಗೆ ಸ್ವಾಗತ ಸುಸ್ವಾಗತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಆನಂದ್ ಇಡೀ ಕರ್ನಾಟಕಕ್ಕೆ ಸಾಲ ಯಾವ ರೀತಿ ಮಾಡಬೇಕೆಂದು ತೋರಿಸಿದವರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲಗಾರರ ಎದುರು ಎದೆ ಉಬ್ಬಿಸಿ ಸ್ವಲ್ಪವೂ ಅಂಜದ ಗಂಡು ತನ್ನ ಹಣೆ ಬರಹನ ತಾನೇ ಬರೆದುಕೊಂಡಂತಹ ಸಾಧಕ ಮಿಸ್ಟರ್ ಆನಂದ್ ಪ್ಲೀಸ್ ವೆಲ್ಕಮ್ ಹಾಯ್ ಸರ್ ಹಾಯ್ ನಮಸ್ತೆ ಪ್ಲೀಸ್ ಸಿಟ್ ಡೌನ್ ಆನಂದ್ ಏನು ನಯ ಏನು ವಿನಯ ಥ್ಯಾಂಕ್ ಯು ಸರ್ ಹಲೋ ಸರ್ ವೆಲ್ಕಮ್ ಟು ವೀಕೆಂಡ್ ವಿತ್ ರಮೇಶ್ ಥ್ಯಾಂಕ್ ಯು ಸರ್ ನನ್ನಂತ ಈ ಪ್ರತಿಭೆನ ಈ ಚೇರ್ ಮೇಲೆ ಕೂರಿಸಿದ್ರು ಅಂದ್ರೆ ಈ ಚೇರ್ ಎಲ್ಲೋ ಹೋಗುತ್ತೆ ಬಿಡಿ ಸರ್ ಅದು ನಿಜ ಬಿಡಪ್ಪ ಲೋ ಬಜೆಟ್ ನಲ್ಲಿ ಫಿಲ್ ಮಾಡಿದೀವಿ ಅದನ್ನು ಮಾರ ಬಡ್ಡಿ ಕಟ್ಬೇಡ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈ ವಾರದ ಸಾಧಕರ ಸೀಟಲ್ಲಿ ಮಿಸ್ಟರ್ ಆನಂದ್ ರವರು ಈಗಿನ ಕಾಲದಲ್ಲಿ ಸಾಲ ತಗೊಂಡು ತೀರಿಸೋಕ್ಕಾಗದೆ ಜೀವನಾನೇ ಸಾಕು ಅಂತ ಬೇಸತ್ತಿರೋ ಈ ಜನಗಳ ಮಧ್ಯೆ ಸಾಲ ಕೊಟ್ಟರವ್ರನ್ನೇ ಗೋಳಾಡಿಸಿ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಬೇಡ ಅಸಲು ಕೊಟ್ರೆ ಸಾಕು ಅಂತ ಇವರಿಂದ ಅಲೆಯೋಗ ಮಾಡಿರೋ ಇವರು ತುಂಬಾ ಜನಕ್ಕೆ ಸ್ಫೂರ್ತಿ ನಿಮ್ಗೆ ನಿಮ್ ಜೀವನಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ನಿಮ್ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಹೇಳಿದ್ರೆ ಅಂತ ವಿಟಿ ನೋಡೋಣ ಬನ್ನಿ ವಿಟಿ ಪ್ಲೀಸ್ ಭರತ್ ಯಾರಿಲ್ಲಿ ಸರ್ ಭರತ್ ಸರ್ ನಿಂತಲಿ ಸರ್ ಏ ನಿಂತಲಿ ಸರ್ 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 ನಿಂತಲಿ ಸರ್ ಯಾರಿ ಅದು ಕ್ಯಾಮ್ರಾ ಮ್ಯಾನ್ ಏನೇನು ಶೂಟ್ ಪಡ್ಕೊಂಡು ಗೊತ್ತಿಲ್ಲ ಮುಗೀತು ಕಣ ಸರ್ ಸರ್ ಬರ ಸರ್ ಹೇಳಿ ಆನಂದ್ ಅವ್ರ ಬಗ್ಗೆ ಒಂದೇ ಒಂದು ಇಂಟರ್ವ್ಯೂ ಸರ್ ವೀಕೆಂಡ್ ವಿತ್ ರಮೇಶ್ ಬಂದಿದ್ದಾರೆ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ ಅವ್ನ್ ನೋಡಿದ್ರೆ ನನ್ನ ಬಂದು ಕೇಳ್ತಾ ಅವ್ನು ತಡೆಯಪ್ಪ ನಾನು ಕಾನ್ಸ್ಟೇಬಲ್ ಸರಾಜಮ್ಮ ಥೋ ಏನ್ ಸರ್ ಇದು ಥೋ ಜಯ ಸಿಂಹ ಬಲ್ಲ ಜಯ ಸಿಂಹ ತೇಜು ಸರ್ ನಾವು ವೀಕೆಂಡ್ ವಿತ್ ರಮೇಶ್ ಇಂದ ಬಂದಿದ್ದೀವಿ ಆನಂದಂ ಬಗ್ಗೆ ಒಂದೆರಡು ಮಾತು ಏನಲ್ಲ ಆನಂದ ಚೆನ್ನಾಗಿದೆಯಲ್ಲ ಏನೋ ಮೊನ್ನೆ ಕೆಲ್ತಾಗ ಸಿಕ್ಕಿ ಚೀಟಿ ಕಟ್ಟಿ ಚೀಟಿಗೆ ಹೋಗಿಲ್ಲ ಅಂತ ಅದೇನು ಕೇಳಲ್ಲ ಚೀಟಿ ಕಟ್ಲ ಕಟ್ ಮಾಡಿ ಸಾರ್ ಕಟ್ ಮಾಡಿ ವಿಟಿ ತುಂಬ ಬರೀ ಸಾಲದ ಬಗ್ಗೆನೇ ಕೇಳಿದೆ ಸರ್ ಊರು ತುಂಬ ಸಾಲ ಮಾಡಿದ್ರೆ ಇನ್ನೇನಾಗುತ್ತೆ ಸರ್ ಸರ್ ಸತ್ ಮೇಲೂ ಜನ ನಮ್ಮ ನೆನ್ಪಿಕೋಬೇಕು ಅಂದರೆ ಊರು ತುಂಬ ಸಾಲ ಮಾಡಬೇಕು ಸರ್ ಸರಿ ಸರ್ ಈಗ ವೀಟಿಲ್ ಮಾತಾಡಿದ್ದು ನಿಮ್ಮ ಪ್ರಾಣ ಸ್ನೇಹಿತರ ಸರ್ ಹೌದು ಸರ್ ನಮ್ ಪರ್ಯಾದೇನ ಊರ್ ತುಂಬಾ ತೆಗಿಬೇಕು ಅಂತ ಉತ್ತರ ಪ್ರಾಣ ಸ್ನೇಹಿತರು
ಹಾಯ್ ಹಲೋ ನಿಮ್ ಫ್ರೆಂಡ್ಸ್ ಬಂದ್ರು ನೋಡಿ ಸರ್. ಹಾಯ್ ಸಾಲ ತಾಂಡ್ಮೇಲೆ ಸಾಲ ಕರೆಕ್ಟಾಗಿ ಕಟ್ಟಕ್ಕೆ ಆಗಲ್ವಲ್ಲ ನಿಂಗಲ್ಲಿ ಸಾಲ ತಾಂಡ್ ವೀಕೆಂಡ್ ವಿತ್ ರಮೇಶ್ ಬೇರೆ ಇದೆಯಲ್ಲಿ ಪ್ರತಿಭೆ ನಾಯಿ ಚೇರ್ ಮೇಲೆ ಕೂರ್ಸಿದ್ರ ಅಂದ್ರೆ ಈ ಚೇರ್ ಎಲ್ಲೋ ಹೋಗುತ್ತೆ ಬಿಡಿ ಸಾರ್. ಎಲ್ಲೋದ ಗುರು 5 ರೂಪಾಯಿ ಬೆಟ್ಟಿಂಗ್ ಮ್ಯಾಚು ನೋಡಕ್ಕಿತ್ತಾದ್ಮಾಗ ಅಲ್ಲಿ ಬಿಕ್ಕಣ್ಣನೆ ಇವನ್ಗೇನು ಬಂತು ನಡೀಲ ನೋಡಣ. ಹಾಂ ನಡೀಲಪ್ಪ ಯಪ್ಪ ಅಯ್ಯೋ ಕನ್ಸ ಲಾ ತಿರ್ಬೇಕಿ ನನ್ ಮಗನೇ ಲಾಸ್ಟ್ ವಿಕೆಟು 3 ಬಾಲ್ಗೆ 6 ರನ್ ಬೇಕು ಮ್ಯಾಚ್ ಗೆಲ್ಲಿಸ್ತೀಯಾ ನಿಮ್ ಹುಡುಗಿ ನಂಬರ್ ಕೊಡ್ತೀನಿ ಇಲ್ವಾ ತೇಜ್ ರೆಡಿ ಅವನ ಅವನಿಗೆ ಕೊಡ್ತೀನಿ. ಲಡ್ಡು ಬಂದು ಬಾಯಿಗೆ ಬಿತ್ತಾ ಬಾಯಿಗೆ ಎಲ್ಲಿ ಬೀಳಕ್ ಬಿಡ್ತೀನಿ ಡೈರೆಕ್ಟ್ ಗಂಟ್ಲಿಗೆ. ಬೇಟೆಗಾರರ ಬೇಟೆಯಾಡು ರಣ ಬೇಟೆಗಾರ ಬಂದ ಕೈಲಾದ ನನ್ ಮಕ್ಕಳ ಇವಾಗ ನೋಡ್ರಿ. ಓಯ್ ಓಯ್ ಬೌಲರ್ ಬಾಲಾಕಕ್ ಬರುತ್ತೆ ತಾನೆ. ಓಯ್ ಅಂಪೈರ್ ಇನ್ನೊಂದು ಬಾಲ್ ಇಟ್ಟಿದ್ದೇನಪ್ಪ. ಹೆದರು ಬೇಡ ಬಾರೋ ಬೌಲಿಂಗ್ ಮಾಡು ಸೋಲು ಗೆಲುವು ಇದ್ದಿದ್ದೆ. ಓ ನೋ ಚೆಂಡು ಆಕಾಶದತ್ತ ಮುಖ ಮಾಡಿದೆ. ಓ ಚೆಂಡೆ ನೀ ಎಲ್ಲಿರುವೆ ನಿನಗಾಗಿ ನಾ ಕಾದಿರುವೆ. ಓ ಚೆಂಡು ಇಲ್ಲೇ ಇರುವೆ. ಏನೋ ಉಗಿತಾ ಇದ್ದೀರಾ ಮ್ಯಾಚು ಅಂದ್ರೆ ಟೆನ್ಷನ್ ಇರಬೇಕು. ನಾನು 1000 ಸತಿಗಿದ್ದಾನಲ್ಲ 100 ಸಲಿ ಸೋತವನು. ಕತ್ತೆ ಬಸರಾಗ ಟೈಮಲ್ಲಿ ಇವೆಲ್ಲ ಬೇಕಲ್ಲ. ಎಲ್ಲ ಹೋಗ್ತಿಲ್ಲ ಮ್ಯಾಚ್ 5 ರೂಪಾಯಿ ಕಟ್ಟಕೊಳ್ಳ ಕಟ್ತಾನ್ ಕೊಡ್ತಾನ್ ಕಣ ಹೋಗಲು ಬಿಡ್ಕಂಡೆ ಬಿಡ್ಸಿ ಹಾಕ್ಬೇಡ ಹಾಕ್ಬೇಡ ಅಂತ ಈ ಆನಂದ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಏನು ಎತ್ತ ನೋಡ್ಕೊಂಡ್ಬರೋಣ ಬನ್ನಿ.
ಲೋ ಭರತ, ಕತೆ ಇಷ್ಟೋ ಮುಂದೋಗಿದೆ ಕಣೋ, ಏನಾರ ಮಾಡ್ಬೇಕು ಕಣೋ. ಯಾವ ಕಥೆಯಿಂದ? ಲೋ, ನನ್ನ ಮಕ್ಕಳ ಅರ್ಧ ಮುಕ್ಕಾಲ್ ಭಾಗ ಡ್ರಿಂಕ್ಸ್ ಖಾಲಿ ಆಯ್ತು, ಇನ್ನು ಕತೆ ಹೇಳಿಲ್ವಾ ನಿಮ್ಗೆ? ಎಲ್ಲಿ ಹೇಳಿದಿಲ್ಲ, ಆಗ್ಲಿಂದ ಏನಾರ ಮಾಡ್ಬೇಕು ಮಾಡ್ಬೇಕು ಅಂತಿದ್ಯಾ, ಅದೇನ್ ಮಾಡ್ತೀಯ ಅನ್ನೋ ಟೆನ್ಷನ್ಗೆ ಅರ್ಧ ಮುಕ್ಕಾಲ್ ಸ್ಪ್ರೈಟ್ ಸೆವೆನ್ ಅಪ್ ಕುಡಿದು ಖಾಲಿ ಆಯ್ತು, ಇನ್ನು ಹಿಂಗೆ ಮಾತಾಡ್ತಿದ್ರೆ ಎರಡು ಬಿಯರ್ ತಗೋ. ಅಯ್ಯೋ ನನ್ನ ಮಕ್ಕಳ, ನನ್ನ ಪ್ರೀತಿ ಅಲ್ಲಾಡಿಸಿ ಓಪನ್ ಮಾಡಿರೋ ಬಿಯರ್ ಬಾಟ್ಲ್ ತರ ಉಕ್ಕಿಯ ಬಾಟ್ಲಿಂದ ಆಚೆ ಬರ್ತಾ ಇದೆ, ನಿಮ್ಗೊಂಥರ ಚಿಂತೆ ಅಲ್ಲೋ? ಅಲ್ಲ ಅಲ್ಲಂದ, ಏನ್ ನಿನ್ ಲವ್ ಸ್ಟೋರಿ ನಮ್ಮ ಹತ್ರ ಹೇಳೋದಲ್ಲ, ಇಷ್ಟೇ ಅಲ್ಲ ಫ್ರೆಂಡ್ಶಿಪ್ಪು, ಇಷ್ಟೇ ಅಲ್ಲ. ಲೋ, ಅದನ್ನ ಹೇಳಕ್ಕೆ ಕಣೋ ಕರ್ಸಿರೋದು ನಿಮ್ನ, ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಏನ್ ತೀರ್ಮಾನ ಮಾಡ್ಕೊಂಡಿದ್ದೀಲ? ನಾಳೆ ಆಗಿದ್ದಾಗ್ಲಿ, ನಾಳೆ ಬೆಳಿಗ್ಗೆ ಹೋಗಿ ಪ್ರಪೋಸ್ ಮಾಡ್ತೀನಿ, ಅದೇನ್ ಬೇಕಾದ್ರೂ ಆಗ್ಲಿ. ಪ್ರಪೋಸ್ ಗಿಪ್ಪೋಸ್ ಎಲ್ಲ ಯಾಕ್ಲಾ? ನೀನ್ ನಿಜವಾಗ್ಲು ನೋವು ಮಾಡ್ತಿದ್ಯಲ್ಲ. ಹ್ಞೂ ಕಣೋ, ನಿಮ್ ತಾಯಿಲ್ಲ. ಹ್ಞೂ ಸರಿ ಬಿಡ್ಲ, ನಮ್ಮ ಅಣ್ಣ ಲವ್ ಮಾಡ್ತಾವನೆ ಅಂದ್ರೆ ಅಷ್ಟು ಸಾಕು ಬಿಡ. ಅಲ್ಲಂದ ನಾಳೆಲ್ಲೇ ನಿಂಗೂ ಅವಳಿಗೂ ಮದುವೆ ಆಗಲ್ಲ, ಆಯ್ತಲ್ಲ? ಲವ್ ಸೆವೆನ್ ಅಪ್ ಕುಡ್ದು ಅದು ಎಷ್ಟಾವ ಥರ ಆಡ್ತಿದ್ರು, ಪ್ರಪೋಸ್ ಮಾಡ್ತೀನಿ ಒಕ್ಕಳಿ ಸಾಕು, ಮದುವೆ ಲೇಟಾಗಿ ಹಾಕ್ತೀನಿ. ಮಗ ಇವಾಗ ಆದ್ರೂ ಅದೇಯ, 10 ವರ್ಷ ಬಿಟ್ಟಾದ್ರೂ ಅದೇಯ. ಏನು ಮುಗ ಕಾಣಲು, ನಾಳೆನೇ ಆಗ್ಬಿಡ ಮದ್ವೆನಾ? ಲೋ, ನನ್ನ ಮಕ್ಕಳ ಪ್ರಾಣ ಸ್ನೇಹಿತರು ಅಂತ ಏನೋ ಸೊಲ್ಯೂಷನ್ ಕೇಳೋಣ ಅಂತ ಬಂದ್ರೆ ಹಾಳಾಗೋ ಐಡಿಯಾ ಕೊಡ್ತೀರಾ? ಸೊಲ್ಯೂಷನ್ ಕೇಳಿ ಕುಡಿಸ್ಬೇಕಾಯ್ತು, ಕುಡಿಸಿ ಸೊಲ್ಯೂಷನ್ ಕೇಳದ್ನಲ್ಲ, ನಂದೇ ತಪ್ಪು. ಈ ಬೆಳನಿ ನೋಡಲು ಸೂರ್ಯ ಬರುವ ಇವಳಿಗಾಗಿ ಇವಳೇ ಸುತ್ತಲೆಂದು ತುಳಸಿ ಕಾರಿದೆ, ಇವಳೇ ಬಿಡಿಸಲೆಂದು ರಂಗೋಲಿ ಬಯಸಿದೆ. ಮುಗ ತುಂಬ ನಜ್ಜೆ ಕಟ್ಟು ತಾಳಿಗೆಜ್ಜೆ ಅಳತಕ್ಕ ಹೆಜ್ಜೆ ಕಳನೋಟ ಚಂದ ಮಗು ಮಕರಂದ ಧರಿಗಿಡಿದು ಬಂದ ಕನ್ಯಾಕುಮಾರಿ. ಸೈಡ್ ಪ್ಲೇಸ್ ರೀ 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 ರೀ, ಹಲೋ ಹಲೋ ರೀ ರೀ ರೀ, ನಿಂತ್ಕೊಳ್ರಿ ನಿಂತ್ಕೊಳ್ರಿ ಒಂದು ನಿಮಿಷ. ಕಳ್ಳೀವಳು ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ. ಮಳ್ಳೀವಳು ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಅಯ್ಯೋ ಇವನ್ ಯಾಕೆ ಬಂದ, ಇವನ್ ಬೇರೆ ಅಷ್ಟಾದ್ನೇನು. ಎಲ್ಲೋ ಮಳೆಯಾಗಿದೆ ಎಂದು ಕಂಗಾಳಿಯು ಹೇಳುತ್ತಿದೆ, ಎಲ್ಲಿ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ಲೋ ಲೋ ನಿಲ್ಲಸ್ರೋ ನಿಲ್ಲಸ್ರಿ, ನಮ್ಮ ಹುಡುಗಿ ನೀವು ಕಾಳಾಗ್ತಾ ಇದ್ದೀರ. ನಿನ್ನ ಯಾರು ನೋಡಬಾರದು, ನೋಡಿದರೆ ಕಣ್ಣು ಕೀಳುವೆ ಜೋಪಾನ ಕೇಳೆ ಜೋಪಾನ. ಹೊಳ್ಳಿಸಿ ನಡೆಯುವರೆಲ್ಲ ಟೊಂಕ, ಹೊಳ್ಳಿಸಿ ನಡೆಯುವರೆಲ್ಲ ನಾರಿಯರವರಲ್ಲೂ ಅದು ಬೇರೆನೇ ಐತಿ, ಅದು ಬೇರೆನೇ ಐತಿ. ಪಾಪ ನಮಿಯ ಆಗಿದ್ದಾಯ್ತು ಮಚ್ಚ, ಬಾರೋ ಇಲ್ಲ ಟೀ ಅಂಗಡಿ ಹತ್ರ ಟೀ ಕುಡಿಯೋಣ. ಆಂಟಿ 4 ಟೀ. ಬಿರಿಯಾನಿ ಕಬಾಬ್ ಏನ್ ಆರ್ಡರ್ ಮಾಡ್ತೀಯ? ಆರ್ಡರ್ ಮಾಡ ಆನಂದ. ಮಗ ಪಾನಿಪುರಿ ಹೇಳ. ಏನೋ ಮಗ, ಮೂಳೆ ತಿನ್ನಿಸ್ತೀಯ ಅಂತ ಗುಳ್ಳೆ ಅಂತ ಇದೀಯಾ?
Excuse me, boss. You have a text message. ಓ ಮಚ್ಚ, 44 ದಿನ 100 ಜನ ಒಂದು ಹುಡುಗಿನ ರೇಪ್ ಮಾಡಿ ಸಾಯಿಸ್ಬಿಟ್ಟಾರಲ್ಲೋ, ಈ ಜಾಗದಾಗ ನಾವಿಲ್ವಲ್ಲೋ. ಬ್ರೋ, ಏನು ಹೇಳಿದ್ರು ಈಗ? ಆ ಹುಡುಗನ ಜಾಗದಲ್ಲಿ ನೀವೇ ಇರಿ, ಆದರೆ ಆ ಹುಡುಗಿ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮ ಫ್ರೆಂಡ್ಸೋ ಇದ್ದಿದ್ರೆ ಈ ಥರ ಮಾತಾಡ್ತಿದ್ರ? ತಂಗಿನೋ ಅಕ್ಕನೋ ನಮ್ಮ ಕಸಿನ್ನು ನಮ್ಮ ಅಕ್ಕಪಕ್ಕ ಮನೆಯವರು ಯಾರೋ ಗೊತ್ತಿರೋರೋ ಇದ್ದಿದ್ರೆ ನಾವು ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಿದ್ವಾ? ಆದರೆ ನಾವು ತಮಾಷೆಗಾಡಿದ್ದು, ನಾವು ಆ ಥರ ಕೆಟ್ಟ ಕ್ಯಾರೆಕ್ಟರ್ ಹುಡುಗರು ಅಲ್ವಲ್ಲ. ಇದು ನಾವು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಲ್ಲ, ಒಂದು ಅಸಹಾಯಕ ಹೆಣ್ಣಿನ ಜೀವನ ಮಾನದ ಬಗ್ಗೆ, ಆದ್ರಿಂದ ನಾವು ಮಾತಾಡಿದ ತಪ್ಪೇ. ಒಬ್ಬ ಹುಡುಗ 10 ಜನ ಹುಡುಗಿಯರ ಜೊತೆ ಓಡಾಡಿದ್ರು ನಮ್ಮ ಜನ ಏನೋ ಅನ್ನಲ್ಲ, ಆದರೆ ಒಂದು ಹುಡುಗಿ ಒಬ್ಬ ಹುಡುಗನ ಪರಿಚಯ ಇರೋನೋ ಪರಿಚಯ ಇಲ್ದಿರೋನೋ ಹತ್ರ ನಾವು ಮಾತಾಡಿದ್ರೆ ನಾವು ಗಾಸಿಪ್ ಮಾಡ್ತಾರೆ. ಸರಿಯಾಗಂತ ಇವಾಗ ನಾವು ಹೋಗಿ ಒಬ್ಬರನ್ನ ಕರೆದು ಕ್ಲಾಸ್ ತಗೊಂಡು ಅವ್ರನ್ನ ಸರಿ ಮಾಡೋಕ್ಕಾಗುತ್ತಾ? ಬದಲಾವಣೆ ಬರಬೇಕು ಅಂದರೆ ಮೊದಲು ನಾವು ಬದಲಾಗಬೇಕು. ವೆನ್ ವಿ ವಿಷಯ ಚೇಂಜ್ ದೆನ್ ವಿ ಮಸ್ಟ್ ಆಲ್ಸೋ ಚೇಂಜ್. ಇವೆಲ್ಲ ಹೇಳಕ್ಕೆ ಅಷ್ಟೇ ಸರಿ, ಪ್ರಾಕ್ಟಿಕಲ್ ಆಗಿ ನೋಡಿದರೆ ತಪ್ಪು ಸರಿ ಮಧ್ಯೆ ಯುದ್ಧನೇ ಆಗುತ್ತೆ. ಇಷ್ಟು ಜನ MLA, MP, IAS, IPS, ಹ್ಯೂಮನ್ ರೈಟ್ಸ್, CBI, ಹ್ಯೂಮನ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್, ಒಳ್ಳೆ ಸಂಘರೆಲ್ಲ ಏನು ಮಾಡ್ತಿದ್ದಾರೆ? ಅವ್ರನ್ನ ಅತ್ಯಾಚಾರ ಮಾಡ್ತಾರೆ ಅಂತ ಅವ್ರಿಗೆ ಹೆಂಗೋ ಗೊತ್ತಿರುತ್ತೆ. ಪೊಲೀಸ್ ಇರೋದು ನಮ್ಮ ಸೇಫ್ಟಿಗೆ ಅಂತಲೇ ತಾನೆ ನಾವು ಪೊಲೀಸ್ ಮಾಡ್ಕೊಂಡಿರೋದು. ಪೊಲೀಸ್ನವ್ರಿಗೆ ದುಡ್ಡು ಮತ್ತು ಅವ್ರ ಫ್ಯಾಮಿಲಿ ಅಷ್ಟೇ ಮುಖ್ಯ. ಅಕಸ್ಮಾತ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮ್ಮನ್ನೇ ಎದುರಿಸ್ತಾರೆ, ಇಂಥವ್ರನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತಾರೆ? ಸೀರಿಯಸ್ನೆಸ್ ಏನೋ ಸೀರಿಯಸ್ನೆಸ್. ಹೌದು, ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಂಬದ್ಕಿ ಸಾಕು, ಇನ್ನು ಮುಂದೆ ರಾಜಕಾರಣಿಗಳು ಕಾನೂನುಗಳು ಅವುಗಳ ಕರ್ತವ್ಯನ ತಿಳಿಸಿ ಸೀರಿಯಸ್ನೆಸ್ ತರಬೇಕು. ಓ ಭ್ರಮೆ, ನಿನ್ ಮಾತಾರಪ್ಪ ಸೇರ್ತಾರೆ ಮಕ್ಕಳು ಜೈಲಿಗೆ ಹಾಕ್ತಾರೆ ಅಷ್ಟೇ. ನಾನೊಬ್ಬನೇನಾ? ನಂಗೆ ಆಗ್ಬೇಕು, ನಾನು ಬರಲ್ಲಪ್ಪ. ಹಿಂಗಂದು ಅಂದೂನೆ ಇಯರ್ಲಿ ರೇಪ್ಗಳಾಯ್ತಿರೋದು, ನಿಮ್ಮ ಮನೆಗಳಲ್ಲಿ ಯಾರಿಗಾರ ರೇಪ್ ಆಗಲಿ ನಾನು ಅವಾಗ ಇದೇ ಟೈಲ್ ಅಂತ ಹೇಳ್ತೀನಿ. ಸರಿ, ಏನು ಮಾಡೋದಪ್ಪ? ಅಲ್ಲ, ಅಷ್ಟು ಓದಿರೋರು ಇದ್ದಾರೆ, ದುಡ್ಡಿರೋರು ಇದ್ದಾರೆ, CM PM ಇದ್ದಾರೆ, ಅವರೇ ಸುಮ್ಮನಿದ್ದಾರೆ. ನಾವೇನು ಮಾಡೋಕ್ಕೆ ಸಾಧ್ಯ? ಮಾಡಿದ್ರು ನಮ್ಮ ಮಾತು ಕೇಳೋರು ಯಾರೋ? ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಬದಲಾವಣೆ ನಮ್ಮಿಂದಲೇ ಶುರು ಆಗಿದೆ. ಸರಿ, ಮಾಡೋದಾದರೆ ಏನು ಮಾಡೋಣ? ಇದಕ್ಕೆ ಸೈಂಟಿಸ್ಟ್ ಆರ್ಪೇತ್ರನೇ ಹೋಗ್ಬೇಕು. ಯಪ್ಪ, ನಾನು ಬರಲ್ಲ, ನೀವೇ ಹೋಗ್ರಪ್ಪ. ಯಾರೋ ಅವನು ಇಡೀ ಪ್ರಪಂಚನೇ ಒಂಥರ ಕೆಲಸ ಮಾಡಿದ್ರೆ ಅವನೇ ಒಂಥರ ಕೆಲಸ ಮಾಡ್ತಾನೆ. ಕೆಲಸ ಏನು ಮಾಡ್ತಾನೋ, IAS IPS? ಅವನೇನು ಕೆಲಸ ಮಾಡಲ್ಲ, ಅವ್ನು PG ಓದ್ಕೊಂಡು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಡೇ ಆ್ಯಂಡ್ ನೈಟ್ ಓದ್ಕೊಂಡು ಹ್ಯೂಮನ್ ವಿಕಿಪೀಡಿಯಾ ಆಗಿದ್ದಾನೆ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂದರೆ ನಾವು ಅವನ ಹತ್ರನೇ ಹೋಗ್ಬೇಕು. ಸರಿ, ನಡೀವಣ್ಣ, ಈಗಲೇ ಹೋಗೋಣ. ಎಲ್ಲಿ ಎಲ್ಲಿ ಅಂತ ಕೇಳ್ತಿದ್ರಲ್ಲ ನೋಡ್ರ, ಇಲ್ಲೇ ಕಾಣೋ ಇರೋದು, ಇದೇ ಮನೇಲಿ ಅವ್ನು ಇರೋದು. ಬನ್ನಿ ಹೋಗೋಣ. ಇಂಥ ಮನೇಲಿ ಇರ್ತಾನೆ ಅವನು? ಹೋಗೋಣ, ಬನ್ನಿ ಬನ್ನಿ. ಇಲ್ಲಿ ಒಬ್ಬನೇ ಇವನು ಏನು ಮಾಡ್ತಿರ್ತಾನೋ ಇಲ್ಲಿ? ಏಯ್, ಇವ್ನು ಹಂಗೆ ಕಾಣೋ, ಒಂಥರ ಸೈಕೋ ಸೈಲೆಂಟ್ ಇದ್ದಂಗೆ, ಆಗಾಗಿಂತ ಪ್ಲೇಸ್ಗಳಲ್ಲಿ ಇರ್ತಿರ್ತಾನೆ. ಏನೋ ಇಂಥ ಮನೇಲಿದ್ದಾನಲ್ಲ ಇವನು, ಒಳ್ಳೆ ದೇವದ ಮನೆ ಇದ್ದಂಗೈತಿ, ಹಗಲೊತ್ತೇ ಇಷ್ಟೊಂದು ಭಯಂಕರವಾಗೈತಲ್ಲೋ, ಹೆಂಗೋ ಇರ್ತಾನೆ ಇವನು ಇಲ್ಲಿ. ಅವನು ಹಂಗೆ ಕಣೋ, ಜನಗಳ ಮಧ್ಯೆ ಸೇರಲ್ಲ, ಇಲ್ಲೇ ಎಲ್ಲ ಇರ್ತಾನಪ್ಪ. ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಹಾಂ, ಇಲ್ಲೇ ಇರ್ತಾನಪ್ಪ. ಅಲ್ಲಿ ಅಲ್ಲಿ ಅಲ್ಲ, ಅವ್ನು ನೋಡೋ ಇಲ್ಲೇ ಅನ್ಕೊ ಬಂದ ನೀವು, ನಮ್ಮ ಕಷ್ಟ ನಮಗೆ.
ಏನ್ ಮಾಡ್ತಾ ಇದ್ದಾನೋ ಇಲ್ಲಿ? ಭಾರತ ಸಂವಿಧಾನ IPC ಸೆಕ್ಷನ್ 7 ಇದನ್ನೆಲ್ಲ ಓದ್ತಾರೇನು? ಇವ್ರೆ ನಾನು ಹೇಳ್ತಿದ್ನಲ್ಲ RP ಅಂತ. ಭರತ್ ಯಾರೋ ಇವರು? ಇವರೇ ನಮ್ಮ ಫ್ರೆಂಡ್ಸ್ ಆನಂದ್ ಅಂತ, ತೇಜ್ ಮೂರ್ತಿ ಅಂತ. ಹಾಯ್. ಹೇ ಬ್ರೋ, ನಾನು ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ. ಸ್ಟಾಪ್. ನಾನು ಓದ್ತಾ ಇರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆವಿನ್ಯೂ ಲಾ IPC ಸೆಕ್ಷನ್. ನನ್ ನಾವು ಕಮ್ ಟು ದ ಪಾಯಿಂಟ್. ಬ್ರೋ, ನಿಮ್ಮಿಂದ ನಂಗೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಾಗಿತ್ತು. ಹಾಗಾದರೆ ಪ್ರಾಬ್ಲಮ್ ಏನು? ಏನಿಲ್ಲ ಬ್ರೋ. ಏನಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದಿದ್ಯೋ? ಜಸ್ಟ್ ಲೀವ್. ಬ್ರೋ, ಅದೇನಾಯ್ತು ಅಂತ ಅಂದ್ರೆ, ಇಷ್ಟಾಯ್ತು. ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸೊಲ್ಯೂಷನ್ ಹೇಳ್ತೀನಿ ಕೇಳ್ರಿ. ಭಾರತದ ಜನಸಂಖ್ಯೆ 121 crore, ಅದರಲ್ಲಿ 65 crore ಗಂಡಸರಾದರೆ ಇನ್ನು 55 crore ಹೆಂಗಸರು. ಅದರಲ್ಲಿ ಸೆಕ್ಸ್ ರೇಷ್ಯೂ ಲಿಂಗಾನುಪಾತಕ್ಕೆ ಬಂದರೆ 940 ಪ್ರತಿ 1000 ಗಂಡಸರಿಗೆ. ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವು ಚಿಕ್ಕ ವಯಸ್ಸಿಂದಾನೇ ಇವರು ಹುಡುಗಿರು ಇವರು ಹುಡುಗರು ಸಪ್ರೇಟ್ ಮಾಡಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ಕೂಲಲ್ಲಿ. ಇದು ಇಲ್ಲಿಂದಾನೆ ನಮ್ಮ ಹುಡುಗರಿಗೆ ಹುಡುಗಿರ ಮೇಲೆ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಟ್ರಾಕ್ಷನ್ ಕೂಡ ಒಂದು ಪ್ರಾಬ್ಲಮ್. ನಮ್ಮ ಬ್ರೈನ್ ಯಾವಾಗಲೂ ನಾವು ಯಾವ್ದು ಬೇಡ ಅಂತೀವಿ ಅದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಬೆಳವಣಿಗೆ ನೋಡಿ ನಮ್ಮ ಬ್ರೈನ್ ಅವ್ರ ಬೆಳವಣಿಗೆ ಮೇಲೆ ಆಸಕ್ತಿ ಹೋಗುತ್ತೆ. ಆಸಕ್ತಿ ಒಂದು ಅಟ್ರಾಕ್ಷನಾಗಿ ಕ್ರಿಯೇಟ್ ಆಗಿ ಇಂಥ ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರಣೆ ಕೂಡ ಕೊಡುತ್ತೆ. ಈ ಸೆಕ್ಸ್ ಎಜುಕೇಷನ್ ಇದನ್ನು ಚಿಕ್ಕ ಮಕ್ಕಳ ಬದಲು 16-21 ವಯಸ್ಸಿನ ಮಕ್ಕಳು ಕೂಡ ಕೊಟ್ಟರೆ ಇದೊಂದು ನ್ಯಾಚುರಲ್, ಇದೊಂದು ಪ್ರಕೃತಿಯ ಒಂದು ಭಾಗ ಅಂತ ತಿಳಿಸ್ಕೊಟ್ರೆ ಇದರಿಂದ ಬದಲಾವಣೆ ಬಂದಿರಬಹುದು. ಈ ನೆಗೆಟಿವ್ ಏರಿಯಾ ಘಟನೆಗಳು ನಡೆಯಬಾರದಂತಹ ಏರಿಯಾಗಳನ್ನು ಸೆಲೆಕ್ಟ್ ಮಾಡಿ ಮತ್ತು ಘಟನೆಗಳನ್ನು ನಡೆದಾಗ ಕ್ವಿಕ್ ಆ್ಯಕ್ಷನ್ ಮತ್ತು ಜನರ ಮನಸ್ಸಲ್ಲಿರುವ ಪೊಲೀಸ್ ಎಂಬ ಭಯವನ್ನು ತೆಗೆದುಹಾಕಿ ನಂಬಿಕೆ ಬರೆಸೋದ್ರಿಂದ ಸಮಾಜ ಸರಿ ಹೋದರೂ ಹೋಗ್ಬೋದು. ಕಾನೂನು, ಇದಕ್ಕೆ ಅನೇಕ ರೀತಿಯ ಕಾನೂನುಗಳು ಇದ್ದರೂ ಅದನ್ನು ಪುಸ್ತಕದ ಮೇಲೆ ಇದೆ. ಜನರಿಗೆ ಈ ಕಾನೂನುಗಳನ್ನು ಪರಿಚಯಿಸಿ ಅದರ ಪರಿಣಾಮ ಮತ್ತು ಗಾಂಭೀರ್ಯತೆಯ ಬಗ್ಗೆ ತಿಳಿಸಿದರೆ ಈ ಕೃತ್ಯಗಳು ಕಮ್ಮಿ ಆದರೂ ಆಗಬಹುದು. ಸೊಸೈಟಿ ಹೇಗೆ ಅಂದರೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅಂತ ಲೀಡ್ರ್ ಬೇಕು. ಆದರೆ ಅವ್ರು ನಮ್ಮ ಮನೇಲಿರಬಾರ್ದು, ಬೇರೆ ಪಕ್ಕದ ಮನೇಲಿದ್ದರೂ ಪರವಾಗಿಲ್ಲ. ಅನ್ಯಾಯದ ವಿರುದ್ಧ ಮಾತಾಡೋಕ್ಕೆ ವ್ಯಕ್ತಿಗಳು ಬರಬೇಕು. ಸೊಸೈಟಿಲಿ ಹೆಚ್ಚು ಎದುರೋದಕ್ಕೆ ಅಡ್ಜಸ್ಟ್ಗೆ ಆಗೋ ಜನಕ್ಕಿಂತ ಹೋರಾಟದ ಗುಂಡಿಗೆಗಳು ಬಂದರೆ ಬದಲಾವಣೆ ಬಂದರೂ ಬರ್ಬೋದು. ಟೆಕ್ನಾಲಜಿ ಎಷ್ಟೇ ಮುಂದೋದ್ರೂ ಕೆಲವೊಂದರಲ್ಲಿ ತುಂಬ ಹಿಂದೆ ಇದ್ದೀವಿ ನಾವು. ವೆಬ್ಸೈಟ್ಸ್, ಆ್ಯಪ್ ಎಲ್ಲ ಬಂದಿದೆ, ಆದರೂ ಅದು ಯಾವ ಪರಿಚಿತ ಆಗ್ತಿಲ್ಲ, ಜನಕ್ಕೆ ಸಿಗ್ತಾನೂ ಇಲ್ಲ. ಸೊ ಸೋಷಿಯಲ್ ಮೀಡಿಯಾ ಅಥವಾ ಒಳ್ಳೆ ಪೂರಕವಾದ ವೆಬ್ಸೈಟಿಂದ ಇದಕ್ಕೆ ಸಪೋರ್ಟ್ ಬಂದರೆ ಕೃತ್ಯಗಳು ನಿಂತೋಗೋದು ಖಂಡಿತ. ನಾನು ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ. ಇನ್ನೂ ಕೆಲವೊಂದನ್ನು ಯೋಚನೆ ಮಾಡಿ ಸರಿಯಾಗಿ ಮಾಡಿರಿ. ಏನೇ ಮಾಡಿದ್ರು ದೊಡ್ಡದಾಗಿ ಮಾಡಿರಿ. ನಾನು ಯಾವತ್ತೂ ನಿಮ್ಮ ಸಪೋರ್ಟಿಗೆ ಇದ್ದೇ ಇರ್ತೀನಿ. ಈ ಒಳ್ಳೆ ವಿಚಾರಗಳನ್ನೆಲ್ಲ ನಮ್ಮ ಜನಕ್ಕೆ ಹೇಗೆ ತಿಳಿಸೋದು? ಮಾಡಿದ್ರೆ ದೊಡ್ಡದಾಗೆ ಮಾಡೋಣ. ಅದೇ ಏನು ರೋಡ್ ಬ್ಲಾಕ್ ಮಾಡಿ ಜನ ನಿಲ್ಲಿಸಿ ಫ್ಲೆಕ್ಸ್ ಹಾಕ್ಕೊಂಡು ಎಲ್ಲರನ್ನು ಎದುರಿಸ್ಕೊಂಡು ಮಾಡೋಕ್ಕಾಗುತ್ತಾ? ತಮಾಷೆ ಮಾಡ್ದೇಕಂದ್ರ ಜನಗಳು ಮಧ್ಯಾಹ್ನ ಇದಕ್ಕೊಂದು ಪರಿಹಾರ ಕೊಡಬೇಕು. ಜನಗಳ ಹತ್ರ ಕೊಡ್ತಾರೆ, ನಡಿರು ಹೋಗೋಣ. ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡ್ರೋ. ಮಾಡೋ ಮಗ, ಮಾಡೋ, ಫೋನ್ ಮಾಡೋ. ಒಂದು ಒಳ್ಳೆ ವಿಚಾರದ ಬಗ್ಗೆ ಹೋರಾಟ ಮಾಡಬೇಕು ಅಂತಿದ್ದೀವಿ. ಲೋ ಮಗ, ಯಾರು ಬೈಕ ನಿಲ್ಲಿಸ್ತಿಲ್ವಲ್ಲೋ? ಹಿಂಗೆ ಮಾಡಿದ್ರೆ ಯಾರು ಬೈಕ್ ನಿಲ್ಲಿಸಲ್ಲ, ಬರೋ ರೋಡ್ ಬ್ಲಾಕ್ ಮಾಡೋಣ.
ಬರ್ರ ಬರ್ರ ನಿಲ್ಸಾಮ್ ಬರ್ರ 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 ಬೇಗ ಬರ್ರ ನಿಂತ್ಕೊಳ್ರ ಲೈನಿಗೆ ನಿಂತ್ಕೊಳ್ರ ನೋಡಿ ನನಗೆ 10 minutes ಟೈಮ್ ಕೊಡಿ. ನಿಮ್ ಬಗ್ಗೆ, ನಿಮ್ ಜನದ ಬಗ್ಗೆ, ನಿಮ್ ಊರ್ ಬಗ್ಗೆನೆ ನಾನು ಮಾತಾಡ್ತೀನಿ. ನಾನ್ ಮಾತಾಡ್ತಿರೋ ತಪ್ಪು ಅಂತ ಅನ್ಸಿದ್ರೆ ನಿಮ್ ಟೈಮ್ ವೇಸ್ಟ್ ಆದ್ರೆ ಆ ದುಡ್ಡನ್ನ ನಾನ್ ಕಟ್ಕೊಡ್ತೀನಿ. ಐ ವಿಲ್ ಟೇಕ್ ಆಲ್ ರೆಸ್ಪಾನ್ಸಿಬಿಲಿಟಿ. ಯು ಮೀ 10 minutes. ನಾವ್ಯಾರು, ನಾವೇನು ರೋಡ್ ಬ್ಲಾಕ್ ಮಾಡ್ತಿದೀವಿ ಅನ್ನೋದು ನಿಮ್ ಪ್ರಶ್ನೆ. ಆದ್ರೆ ಹೌದು, ನಾವು ಮಾಡ್ತಿರೋ ಸರಿ, ನಾವು ಮಾಡ್ತಿರೋದು ಒಳ್ಳೆ ಕೆಲಸ, ಅದಕ್ಕೋಸ್ಕರ ರೋಡ್ ಬ್ಲಾಕ್ ಮಾಡ್ತಿದ್ದೆ. ಅದಕ್ಕೆ ಎಷ್ಟು ಜನ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ನಾನು ರೋಡ್ ಬ್ಲಾಕ್ ಮಾಡೇ ಮಾಡ್ತೀನಿ. ನಾವು ಕೆಲವು ದಿನಗಳಿಂದ ಟಿ ವಿಲಿ ನೋಡ್ತಿರೋದು ಏನಂದ್ರೆ ರಾಜಕೀಯ ಆಕ್ಸಿಡೆಂಟು, ಇನ್ನೊಂದು ಕಡೆ ರೇಪು, ಸೆಕ್ಷಿಯಲ್ಲು, ಮರ್ಡರು, ಬರೀ ಇಂಥವೆ. ನಮ್ಮ ಟಿ ವಿಯಲ್ಲಿ ತೋರಿಸ್ತಿರೋರೆಲ್ಲ ಬರೀ ಇಂಥವೆ. ಹೌದು, ಬೆಂಗಳೂರು ಇಸ್ ಎ ನಾಟ್ ಸೇಫ್ ಸಿಟಿ. ಹೌದು, ನಾವು ಕೇಳ್ತಿರೋದು ನಿಜಾನೇ, ನಾವು ನೋಡ್ತಿರೋದು ನಿಜಾನೇ. ಒಂದು ಘಟನೆ ನಡೆದು ವಾರ ಇಲ್ಲ 15 ದಿವಸದೊಳಗೆ ಆ ಕೇಸ್ ಏನಾಯ್ತು ಅಂತಲೂ ಗೊತ್ತಾಗಲ್ಲ. 2 ದಿನ ಸ್ಟ್ರೈಕ್ ಮಾಡಿ ಆಮೇಲೆ ತಮ್ಮ ಕೆಲಸ, ತಮ್ಮ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಎಲ್ಲ ಹಂಗಂಗೆ ಸುಮ್ಮನಾಯ್ತಾರೆ. ನಾವೇನ್ ಮಾಡ್ಬೇಕು, ನೀವೇನ್ ಮಾಡ್ತೀರಾ? ಮನೆ ಹೆಣ್ಣು ಮಕ್ಕಳನ್ನ ರೇಗಿಸಿರೋ ಅಷ್ಟು ಉರಿಯುತ್ತೆ ಅಲ್ವಾ ಅಂತದ್ರಲ್ಲಿ ಆ ಕೆಲಸ ಮಾಡಿದ್ರೆ ರಕ್ತ ಕುದಿಯುತ್ತ ಕುದಿಯಲ್ವಾ? ಕುದಿಯುತ್ತೆ. ಹಾಗಂತ ನಮ್ಮ ದೇಶ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗುತ್ತಾ? ನೀವು ಮಾಡ್ತಿರೋ ಹೋರಾಟದಿಂದ ಬದಲಾವಣೆ ಸಿಗುತ್ತಂತ ಏನ್ ಗ್ಯಾರಂಟಿ? ಸಂವಿಧಾನ ಬದಲಾವಣೆ ಮಾಡೋ ಅವಶ್ಯಕತೆ ಏನಿಲ್ಲ. ಇರೋ ಸಂವಿಧಾನ ಜನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಬದಲಾವಣೆ ಬಂದೇ ಬರುತ್ತೆ, ಪರಿಹಾರ ಸಿಕ್ಕೇ ಸಿಗುತ್ತೆ. ನಮ್ಮ ಕಾನೂನು ಎಷ್ಟು ಜನಕ್ಕೆ ಗೊತ್ತಣ್ಣ? ನಮ್ಮ ಕಾನೂನು ಎಷ್ಟು ಜನಕ್ಕೆ ಗೊತ್ತು ಅಂತ, ಈ ಚಿಕ್ಕ ವಯಸ್ಸಲ್ಲಿ ಪ್ರೈಮರಿ ಸ್ಕೂಲಲ್ಲಿ ರಾಮಾಯಣ ಮಹಾಭಾರತ ಅಂತ ಹೇಳ್ಕೊಡ್ತಾರೆ. ಆದ್ರೆ ಅಷ್ಟೇ ಪ್ರಮುಖವಾದ IPC ಸೆಕ್ಷನ್ಗಳು, ಕಾನೂನುಗಳು ಯಾಕಣ ಹೇಳ್ಕೊಡ? ಅದೇ ಅವತ್ತು ಆ ಕಾನೂನ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರೆ ಯಾವ ತಪ್ಪಿಗೆ ಎಷ್ಟು ಶಿಕ್ಷಣ ಗೊತ್ತಿದ್ರೆ ಆ ತಪ್ಪು ಕಡಿಮೆ ಆಯ್ತಿತ್ತು ಅಲ್ವಾ ಅಣ್ಣ? ಕಾರಲ್ಲೇ ಆಗಲಿ, ಬಸ್ಸಲ್ಲೇ ಆಗಲಿ, ನಡ್ಕೊಂಡೇ ಆಗಲಿ, ಡೇ ಆಗಲಿ, ನೈಟ್ ಆಗಲಿ, 6 ವರ್ಷ ಹುಡುಗಿ ಆಗಲಿ, 60 ವರ್ಷ ಹುಡುಕಿ ಆಗಲಿ, ರಸ್ತೆ ಓಡಾಡೋ ಕಷ್ಟ ಪರಿಸ್ಥಿತಿ ಬಂದಿದೆ. ಇವತ್ತು ನಾಳೆ ಇದೇ ಪರಿಸ್ಥಿತಿ ನಿಮ್ಮನೆಗೆ ಬರಬಹುದು. ಇವತ್ತಿಂದಲೇ ಸರಿ ಮಾಡ್ಕೊಳ್ಳಿ. ಹೌದೋ ಅಲ್ವೋ? ಹೌದೋ ಹೌದೋ ಹೌದೋ. ಬೇಟಿ ಬಚಾವ್ ಬೇಟಿ ಪಡಾವ್, ಹೆಣ್ಮಕ್ಳನ್ನ ಉಳಿಸಿ, ಹೆಣ್ಮಕ್ಳನ್ನ ರಕ್ಷಿಸಿ. ಎಲ್ಲಿ ಉಳಿಸೋದು, ಎಲ್ಲಿ ಅಳಿಸೋದು? 6 ತಿಂಗಳು ಹೆಣ್ಮಕ್ಳನ್ನೇ ಬಿಡಲಿಲ್ಲ, ಕಾಮಕ್ಕೆ ಬಳಸ್ತಾ ಇದ್ದಾರೆ ಅಂತ ಚೀಫ್ ಸೊಸೈಟಿಲಿ ಬದುಕ್ತಿದ್ದೀವಿ ಅಂತ ಅನಿಸುತ್ತೆ. ಆ ಹೆಣ್ಣು ಜೀವ ಸತ್ಮೇಲೆ ಅಪರಾಧಿ ಶಿಕ್ಷೆ ಕೊಡಿಸಿ ಆತ್ಮಶಾಂತಿ ಸಿಗ್ಲಿಂದ ಕೇಳ್ಕೊಳ್ಳೋದಕ್ಕಿಂತ ಮುಂದೆ ಈ ರೀತಿ ಯಾವನೋ ಒಬ್ಬನ 7 ನಿಮಿಷ ಕಾಮಕ್ಕೋಸ್ಕರ 20 ವರ್ಷದ ಒಂದು ತಂದೆ ತಾಯಿ ಕನಸು ಹಾಳಾಗಬಾರ್ದು, 79 ವರ್ಷದ ಒಂದು ಹುಡುಗಿ ಕನಸು ಹಾಳಾಗಬಾರ್ದು. ಇವತ್ತಿಗಿದ್ ಕೊನೆ ಆಗ್ಬೇಕಿದು. ರೇಪ್ ಮಾಡಿದ ವ್ಯಕ್ತಿ ಯಾರೇ ಆಗಿರಲಿ, ಎಷ್ಟೇ ವಯಸ್ಸಾನೇ ಆಗಲಿ, ಅವನು ರೇಪ್ ಮಾಡಿದ 24 ಗಂಟೆ ಒಳಗೆ ಅವನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಸರಿಯಾಗಿ ಹೇಳ್ದಕ್ಕ, ರೇಪ್ ಆದ 24 ಗಂಟೆ ಒಳಗೆ ಸರಿಯಾದ ಮೆಡಿಕಲ್ ಟ್ರೀಟ್ಮೆಂಟ್ ಆಗಿ ಎಲ್ಲ ಆಗಲಿ, 24 ಗಂಟೆ ಒಳಗೆ ಎಲ್ಲ ಟೆಸ್ಟ್ ಆಗಬೇಕು. ಆ ಟೆಸ್ಟ್ಗಳು ಆಗಲಿಲ್ಲ ಅಂದರೆ ಅವ್ರ ಕೇಸಿಂದ ಈಸಿಯಾಗಿ ಆಚೆ ಬರ್ತಾರೆ. ಪ್ರಭಾವಿಗಳು, ದುಡ್ಡಿರೋರು, ಇನ್ಫ್ಲುಯೆನ್ಸ್ ಇರೋರು ಇದನ್ನ ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಎಷ್ಟೋ ಕೇಸ್ಗಳು ಮುಚ್ಚೋಗ್ತಿದ್ದಾವೆ, ಇದರಿಂದ ಈಸಿಯಾಗಿ ಕೇಸಿಂದ ಹೊರಗಡೆ ಬರ್ತಿದ್ದಾರೆ. ಸೊ ಇದೆಲ್ಲ ನಿಲ್ಲಬೇಕು ಅಂದರೆ ಸರಿಯಾದ ಕಾನೂನು ವ್ಯವಸ್ಥೆ ಬರಲೇಬೇಕು, ಸರಿಯಾದ ಅಧಿಕಾರಿಗಳು ಬರಬೇಕು. ಪ್ರತಿಯೊಬ್ಬನಿಗೂ ಒಂದು ಹೆಣ್ಣಿನ ಮೇಲೆ ಗೌರವ ಮತ್ತು ಭಯ ಎರಡೂ ಬರಬೇಕು. ಒಂದು ಹೆಣ್ಣಿನ ಮೇಲೆ ಕೈ ಇಡಬೇಕು ಅಂದರೆ ಬೋಳಿ ಮಕ್ಳು ಎದುರಬೇಕು ಅಂತ ಕಾನೂನು ಬರಬೇಕು. ಆ ವ್ಯಕ್ತಿ ಕೊಲೆ ಮಾಡಿ ಈಸಿಯಾಗಿ ಆಚೆ ಬರ್ತೀನಿ ಅನ್ನೋ ಧೈರ್ಯ ಇದ್ಮೇಲೆ ಅವನೇನು ತಪ್ಪಬೇಕಾದ್ರೂ ಮಾಡೋಕೆ ಇದು ಮಾಡ್ತಾನೆ. ನಮ್ಮ ಕಾನೂನು ಯಾಕೆ ಇಷ್ಟೊಂದು ಸಡಿಲವಾಗಿದೆ? ಈ ಅಧಿಕಾರಿಗಳು, ರಾಜಕಾರಣಿಗಳು, ಚುನಾವಣೆ ಯೋಜನೆ ಭಾಗ್ಯ ಅಂತ ತಲೆ ಕೆಡಿಸ್ಕೊಂಡು ಈ ಸಮಾಜ ದೊಡ್ಡ ಉಳುಕಾದಂತ ಅತ್ಯಾಚಾರದ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅನ್ಸುತ್ತೆ. ಆ ಪ್ರಕರಣ ಆದಾಗ ರೋಡಿಗೆ ಸ್ಟ್ರೈಕ್ ಮಾಡೋದ್ರ ಬದಲು ಚುನಾವಣೆ ಟೈಮಲ್ಲಿ ಪ್ರತಿ ಹೆಣ್ಮಕ್ಳು ಓಟ್ ಹಾಕಬಾರ್ದು. ಯಾಕೆಂದ್ರೆ ಮತಕ್ಕೆ ಮಾತ್ರ ನಮ್ಮ ರಾಜಕಾರಣಿಗಳು ಮಾತಾಡೋದು. ದೇಶದಲ್ಲಿ ಪ್ರತಿಯೊಂದು ನದಿಗೂ ಒಂದು ಹೆಣ್ಣಿನ ಹೆಸರಿಟ್ಟಿದ್ದೀವಿ. ಗಂಗಾ ನದಿಯ ಶುದ್ಧತೆಯ ಜೊತೆಗೆ ಈ ಸಮಾಜದಲ್ಲಿರೋ ಕಾಮಿಗಳನ್ನು ಕೂಡ ಶುದ್ಧ ಮಾಡಲೇಬೇಕು. FB ಆಗಲಿ, ವಾಟ್ಸಪ್ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಮರ್ಜೆನ್ಸಿ ಅನ್ನೋ ಬಟನ್ ಬರಬೇಕು. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಸರ್ಟನ್ ಏರಿಯಾದಲ್ಲಿರೋ ಜನರಿಗೆ ನೋಟಿಫಿಕೇಶನ್ ಹೋಗಬೇಕು. ಅವಾಗ ಈ ಕೃತ್ಯಗಳು ಕಡಿಮೆ ಆದರೂ ಆಗ್ಬೋದು. ನೋಟಿಫಿಕೇಶನ್ ಅಲ್ಲೇ ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅವರು ಕ್ವಿಕ್ ಆ್ಯಕ್ಷನ್ ತಗೊಂಡು ಆ ಸ್ಪಾಟಿಗೆ ಬರಬೇಕು. ಹೌದು, ಪ್ರತಿ ಹೆಣ್ಮಕ್ಳು ಕೆಲಸ ಮಾಡೋದಾಗ್ತಾದ್ರೆ ಆ ಕಂಪ್ನಿಯವರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಪ್ರತಿಯೊಂದು ತಾಲೂಕಿಗೂ ಮಹಿಳಾ ಪೊಲೀಸ್ ಸ್ಟೇಷನ್, ಮಹಿಳಾ ಸಮಾಜ ಬರಬೇಕು. ಪ್ರತಿಯೊಂದು ಸೋಷಿಯಲ್ ಮೀಡಿಯಾನೇ ಆಗಲಿ, ಟಿವಿಲೇ ಆಗಲಿ, ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಕಾನೂನಿನ ಬಗ್ಗೆ ಅರಿವು ಮೂಡಿಸಬೇಕು, ಪ್ರತಿಯೊಂದು ಕಾನೂನಿನ ಬಗ್ಗೆ ತಿಳಿಸಬೇಕು. ಮೊದಲನೇ ಸಲನೇ ಈ ಪ್ರಕರಣ ಬೆಳಕಿಗೆ ಬಂದಾಗ ಅದಕ್ಕೆ ತಕ್ಕ ಶಿಕ್ಷೆ ಆಗಿದ್ದಿದ್ರೆ ನಾವು ಇವತ್ತು ಮತ್ತೆ ಅದೇ ಪ್ರಕರಣ ನಾವು ಕೇಳ್ತಿರಲಿಲ್ಲ.
ಅವನಿಗೇನು ಮಾಡಲಿಲ್ಲ ನನಗೇನು ಮಾಡಲ್ಲ ಅನ್ನೋ ಮನೋಭಾವ ನಮ್ಮ ಜನಗಳು. ನಾವು ಅವಾಗಲೇ ಹೇಳ್ದಂಗೆ ಚಿಕ್ಕ ಮಕ್ಕಳಿಗೆ ಉತ್ತಮವಾಗಿರೋದು ಕಲಿಸ್ಬೇಕು. ಒಂದು ಸಿನಿಮಾ ನೋಡೋ ಥಿಯೇಟ್ರಿಗೆ ಹೋಗ್ತೀವಿ, ಧೂಮಪಾನ ದೃಶ್ಯ ಬಂದರೆ ಧೂಮಪಾನ ಆರೋಗ್ಯ ಕ್ಯಾನಿಕರ ಅಂತ ತೋರಿಸ್ತಾರೆ, ಮದ್ಯಪಾನ ದೃಶ್ಯ ಬಂದರೆ ಮದ್ಯಪಾನ ಆರೋಗ್ಯ ಕ್ಯಾನಿಕರ ಅಂತ ತೋರಿಸ್ತಾರೆ. ಅದೇ ಒಂದು ಅತ್ಯಾಚಾರ ದೃಶ್ಯ ಬರೋಕ್ಕೆ ಯಾಕೆ ತೋರಿಸಲ್ಲ, ಉತ್ತಮ ಸಮಾಜ ಕ್ಯಾನಿಕರ ಅಂತ ಏನು ತೋರಿಸಲ್ಲ. ಮೊದಲು ಮಕ್ಕಳುಗಳಿಗೆ ಚಿಕ್ಕ ಮಕ್ಕಳ ಮನಸ್ಸಲ್ಲಿ ಒಳ್ಳೆಯದನ್ನು ತೋರಿಸಿ, ಒಳ್ಳೆಯದು ಕೆಟ್ಟದ ಬಗ್ಗೆ ಅರಿವು ಮೂಡಿಸಿ, ಅವ್ರು ಉತ್ತಮ ಸಮಾಜ ಸೃಷ್ಟಿಯಾಗುತ್ತೆ. ಇದೇ ನಮ್ಮ ಮಾತು. ಇದರಿಂದ ನಿಮಗೆ ಟೈಮ್ ವೇಸ್ಟ್ ಆಗಿದ್ರೆ ಐ ಆಮ್ ಸಾರಿ. ಬದಲಾವಣೆ ನಿಮಗೂ ಬೇಕು ಅಂದರೆ ಇದು ಜನಕ್ಕೆ ಸ್ವಲ್ಪ ಜವಾಬ್ದಾರಿ ನಿಮ್ಮೇ, ಇದು ನಾವಿಲ್ಲೇ ನಿಲ್ಲಿಸ್ತೀವಿ ಅಂತ ತಿಳ್ಕೊಬೇಡಿ. ನಾವು ಹೇಳಿದ ಬದಲಾವಣೆ ಬರೋ ತನಕ ನಾವು ಬಿಡೋದಿಲ್ಲ. ನಮ್ಮ ಜನ ಹೆಂಗಪ್ಪ ಅಂದ್ರೆ ಅವ್ರು ಸ್ವಲ್ಪ ಬಿಸಿ ತಟ್ಟೋರು ಅಷ್ಟೇ, ತಟ್ಟಿದ್ರೆ ಸಾಕು ಚಿಕ್ಕಿದ್ ತಗೊಂಡು ಹೊಡಿತಾರೆ. ಆದಷ್ಟು ಈ ರೀತಿ ಊರಲ್ಲಿ ಪಳ್ಳಾಡ್ಕೊಂಡು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಇದ್ದಿದ್ದು ಹುಡುಗರಿಗೆ ಒಂದು ಮಾತು ಅವ್ರನ್ನ ಬದಲಾಯಿಸಿದೆ ಅಂದರೆ, ನೀವು ಈ ಸಮಾಜ ಜವಾಬ್ದಾರಿಯುತ ನಾಗರಿಕರು, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೀವು ಅದ್ರ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇಡಿ, ಅದ್ರ ಜೊತೆ 10 ಹೆಜ್ಜೆ ಸೇರಿಕೊಳ್ಳುತ್ತೆ, 100 ಹೆಜ್ಜೆ ಆಗ್ಬೋದು. ಒಳ್ಳೆಯ ವಿಷಯ ತಿಳಿಸೋ ಕಲ್ಪನೆಯೇ ಒಳ್ಳೆಯದು ಅಂತ ಭಾವಿಸಿದ್ದೀವಿ, ಹಾಗಾಗಿ ಇದು ಸ್ವೀಕರಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾರಿ ನಿನಗ್ಯಾರೇ ಸಾಟಿ ಜಗದಲ್ಲಿ, ಅಪಾರ ಶಕ್ತಿ ನಿಂದು ದೇವತೆಯು ನೀನು. ತಾಯಾಗಿ ಸತಿಯಾಗಿ ಗೆಳತಿ ಸುತೆಯಾಗಿ, ಅದೆಂತ ಪ್ರೀತಿ ನಿಂದು ಅದ್ಭುತವು ನೀನು. ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಹತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ. ಆಟೋ ರಿಕ್ಷಾದಿಂದ ಆ ಅಂತರಿಕ್ಷ, ನಿನ್ನ ಸಾಧನೆಗೆ ಬೇಕಿಲ್ಲ ಸಾಕ್ಷ್ಯ. ಈ ಲೋಕದಲ್ಲಿ ಇಲ್ಲ ನೀನಿರದೆ ಏನು, ನಿನ್ನಿಂದ ನಿನ್ನಿಂದ ಈ ಸೃಷ್ಟಿ ತಾನು. ಜಯ ದೇವಿ ಜಯ